ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಪ್ರತಿ ಆಫೀಸ್ ಆಫೀಸ್ ಅಡ್ಡಾಡಕತ್ತಾರ ಕರ್ನಾಟಕ ರಾಷ್ಟ್ರ ಪಕ್ಷದವ್ರು. ಇನ್ನು ಮುಂದೆ ಭ್ರಷ್ಟ್ರನ್ನ ದಪ್ಪ ಚರ್ಮದವ್ರನ್ನ ದಬ್ಬಂಡೆ ಚುಚ್ಚಿ ಇನ್ನು ಭ್ರಷ್ಟಾಚಾರಿಗಳನ್ನ ಒದ್ದು ಓಡಿಸೋ ಸಲುವಾಗಿ ಹಳದಿ ಟೀ ಶರ್ಟ್ ಮತ್ತು ಬಿಳಿ ಟೊಪ್ಪಿಗೆಗಳು ಪ್ರತಿ ಕಚೇರಿ ಕಚೇರಿ ತಿರುಗಾಡಕತ್ತಾವ್ರು. ಎಚ್ಚರ ಇರಲ್ರಿ, ಇದನ್ನು ಸರ್ಕಾರದ ಕೆಲವು ಸಂಸ್ಥೆಗಳು ಎ ಸಿ ಬಿ ಮತ್ತು ಲೋಕಾಯುಕ್ತ ಮಾಡುವಂಥ ಕೆಲಸ ಇವತ್ತು ಕರ್ನಾಟಕ ರಾಷ್ಟ್ರ ಪಕ್ಷ ಮಾಡಾಕತೈತಿ. ಅಂಥ ಪುಣ್ಯವಂತ ಕೃಷ್ಣಾರೆಡ್ಡಿ ಅದರ ಸಂಸ್ಥಾಪಕ ಅಧ್ಯಕ್ಷ ಕರ್ನಾಟಕ ರಾಜ್ಯದ ಒಂದು ಮುಂಚೂಣಿ ಆಗದಾನ. ಆದ್ರೆ ಅವರ ಕಾರ್ಯಕರ್ತರ ಬೆಳಗಾವಿ ಜಿಲ್ಲಾದಾಗ ರಾಮದುರ್ಗ ಹಿಡಿದ ರೈಬಾಗ ಮತ್ತು ಚಿಕ್ಕೋಡಿ ಅಥಣಿ ಹುಕ್ಕೇರಿ ಬೆಳಗಾವ್ರ ಬೈಲುಂಗಲ್ ರಾಮದುರ್ಗ ಸೌದತ್ಯಾಗ ಹೆಂಗೆ ಅಡ್ಡಾಡಕತ್ತಾರ ನೋಡಿರ ನೀವು. ಅವ್ರು ಬಂದ್ರಂದ್ರೆ ಗಡಗಡ ನಡಗಾಕತ್ತಾರ. ಇನ್ನು ಮುಂದೆ ಇವರು ನಿರ್ಣಾಯಕ ಆಗವ್ರೆ. ಇವರಿಗೆ ಯಾವುದೇ ಅಂಜಿಕಿಲ್ಲ, ಭಯವಿಲ್ಲ, ಯಾವುದೇ ರೀತಿಯ ಕಪ್ಪು ಕಲೆ ಅವ್ರ ತಲೆ ಮೇಲಿಲ್ಲ, ಕೈ ಮೇಲಿಲ್ಲ, ಬಣ್ಣ ಮೇಲಿಲ್ಲ, ಬಟ್ಟೆ ಮೇಲಿಲ್ಲ, ಅವರ ನಾಲಿಗೆ ಮೇಲೂ ಇಲ್ಲ. ಅವ್ರದ್ದು ಒಂದು ಹೋರಾಟ ಏನೇನ್ರಿ, ಬಡ ಜನರಿಗೆ ಕೊಡುವಂಥ ಸವಲತ್ತುಗಳನ್ನ ಕೊಡಬೇಕು, ಪೆನ್ಷನ್ ಸಲುವಾಗಿ ಅಲೆದಾಡಬಾರದು, ಯಾವುದೇ ಸರ್ಕಾರಿ ಕೆಲಸ ಲಂಚಮುಕ್ತವಾಗಿ ಆಗಬೇಕು, ಲೂಟಿ ಮಾಡೋರನ್ನ ಮಾತ್ರ ಇಂಜೆಕ್ಷನ್ ತೊಗೊಂಡು ಬೆನ್ನು ಹತ್ತಾರು ಕರ್ನಾಟಕ ರಾಷ್ಟ್ರ ಪಕ್ಷ. ರಾಮದುರ್ಗ ಅಧ್ಯಕ್ಷ ನೋಡ್ರಿ, ರಾಮದುರ್ಗದವ್ರು ಇಬ್ಬರದಾರ್ರಿ, ರಿಟೈರ್ಡ್ ಲೈನ್ಮನ್, ವಿದ್ಯುತ್ ಸರಬರಾಜು ಕಂಪನಿಯಾಗಿದ್ದಂಥ ಒಬ್ಬ ಹಿರಿ ಮನುಷ್ಯ 62 ವಯಸ್ಸಿನ ಅವನ ಜೊತೆ ಒಬ್ಬದಾನ. ಇವ್ರು ಇಬ್ಬರು ಇವತ್ತು ಬೆಳಗಾವಿ ಜಿಲ್ಲಾ ಗಡಗಡ ನಡಗಕ್ಕೆ ಸಾಕತಾರ. ಅವ್ರು ಹಾಕೊಂಡ ಹಳದಿ ಶರ್ಟ್ ನೋಡಿ ಭ್ರಷ್ಟಾಚಾರಿಗಳು ಹಿತ್ತಲ ಭಾಗಲ್ಲೇ ಓಡಾಕತ್ತಾರ. ಹಂಗಾದ್ರೆ ಅವ್ರು ಯಾರ, ಅವ್ರದ್ದು ಇತಿಹಾಸ ಏನ, ಅವ್ರದ್ದು ಸಾಮ್ರಾಜ್ಯ ಏನ, ಅವ್ರು ಏನು ಮಾತಾಡ್ಯಾರ ತೋರಿಸ್ಬೇಕಿರಲಣ. ಅವರು ಎಷ್ಟು ಹೆಮ್ಮೆದಿಂದ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಸಲುವಾಗಿ ಇವತ್ತು ಏನು ಕೃಷ್ಣಾರೆಡ್ಡಿ ರಾಷ್ಟ್ರ ಪಕ್ಷದ ಸಂಸ್ಥಾಪಕ ಆಗಿ ಏನು ಪಣ ತೊಟ್ಟಾನ. ಅದರ ಜೊತೆಗೆ ಮತ್ತು ಕಸಬರಿಗೆ ಸೇರ್ಕೋಬೇಕು, ಉಪೇಂದ್ರದ ಪ್ರಜಾಕೀಯನೂ ಸೇರ್ಕೋಬೇಕ್ರಿ. ಇವರು ಮೂರು ಮಂದಿ ಉದ್ದೇಶ ಒಂದಾದವು, ಭ್ರಷ್ಟಾಚಾರ ರಹಿತ, ಲಂಚಮುಕ್ತ ರಹಿತ, ದುಡಿಯೋಂಗ, ಒಬ್ಬ ಆಟೋ ಡ್ರೈವರ್ಗ, ಕಾರ್ಮಿಕಗ, ರಿಕ್ಷಾ ಡ್ರೈವರ, ವಾಹನ ಚಾಲಕ, ಪ್ರತಿಯೊಂದು ಬಡವನಿಗೆ ಸಿಗುವಂಥ ಸವಲತ್ತು ಸಲುವಾಗಿ ಈ ಮೂರೂ ಪ್ರಾದೇಶಿಕ ಪಕ್ಷಗಳು ಏನು ಹೋರಾಟ ಮಾಡಾಕತ್ತಾವ. 23ರಾಗ ಮಾತ್ರ ಶೀಟಿ ಒದರುದ, ಕಸಬರಿಗೆ ಜಾಡಿಸೋದ, ಆಟೋ ಬರ್ರಂತ ಉಚಿತ ಡಿಲೆವರಿ ಅಂತೇಳಿ ಬೋರ್ಡ ಬರೆದು ಎಲ್ಲರಿಗೂ ದವಾಖಾನೆ ಕರ್ಕೊಂಡು ಹೋಗೋದ. ಉಪೇಂದ್ರ ಉದ್ದೇಶ ಒಂದ, ಕೃಷ್ಣಾರೆಡ್ಡಿ ಉದ್ದೇಶ ಒಂದ, ಕೇಜ್ರಿವಾಲ ಉದ್ದೇಶ ಒಂದ. ಈಗ ನೋಡ್ರಿ, ಭಾಸ್ಕರ ಪ್ರಸಾದ್ ಐ ಪಿ ಎಸ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಬಂದಾರ. ಅವರು ತಮ್ಮ ಆಡಳಿತ ಅಧಿಕಾರ ಇದ್ದಾಗ ಯಾರ್ಯಾರು ಏನೇನು ಬಾನಗಡ ಮಾಡ್ಯಾರ ಕೋಟ್ಯಾಂತರ ವ್ಯವಹಾರ, ಯಾಕೋ ಭಾಸ್ಕರ ಪ್ರಸಾದ್ ಬೆಚ್ಚ ಮನಸ್ಸಲ್ಲೇ ಹೇಳುವಾರ. ಯಾಕಂಜೇರಿ ಭಾಸ್ಕರ ಪ್ರಸಾದ್ ಅವರ, ಆವಾಗ ನಿಮಗೆ ಅಧಿಕಾರದ ಚೌಕಟ್ಟು ಇರ್ತೈತಿ, ಕಾನೂನಿನ ಕಟ್ಟಪಾಡುಗಳಿರ್ತಾವೆ, ಹೇಳಬಾರದು ಅನ್ನೋದು ಒಂದು ಕಾನೂನು ಇರ್ತೈತಿ. ಆದರೆ ಈಗ ನೀವೇನು ಫ್ರೀ ಬರೋದಿರಲ್ಲ. ಭಾಸ್ಕರ್ ಪ್ರಸಾದ್ ಐ ಪಿ ಎಸ್, ತಕ್ಷಣ ಯಾರ್ಯಾರು ಏನೇನು ಲೇವಾದೇವಿ ಮಾಡ್ಯಾರಲ್ಲ, ಪಿ ಎಸ್ ಐ, ಸಿ ಪಿ ಐ, ಡಿ ಎಸ್ ಪಿ, ಟ್ರಾನ್ಸ್ಫರ್ ಕೇಸ್ನಾಗ ಎಟ್ಟೆಟ್ಟು ಯಾರ್ಯಾರು ರೊಕ್ಕ ಹೊಡೆದಾರ, ಯಾವ್ಯಾವ ಇಲಾಖೆದಾಗ ಹೆಂಗೆಂಗೆ ರೊಕ್ಕ ಹೊಡಿತೀರ ಅನ್ನೋದು ಈಗ ನೀವು ಬಹಿರಂಗವಾಗಿ ಹೇಳಬೇಕು. 224 ಕ್ಷೇತ್ರದಾಗ ಏನು ಆಮ್ ಆದ್ಮಿ, ಕೃಷ್ಣಾರೆಡ್ಡಿ, ರಾಷ್ಟ್ರ ಪಕ್ಷ, ಉಪೇಂದ್ರ, ಇವರು ಮೂರು ಮಂದಿ ಒಂದಾದ್ರೆ ಇನ್ನು ಜೆ ಸಿ ಬಿಗಳು ಓಡಿ ಹೋಗ್ತಾವೆ ಅನ್ನೋ ಸಲುವಾಗಿ ಕರ್ನಾಟಕ ರಾಷ್ಟ್ರ ಪಕ್ಷ ಹಳದಿ ಶೀಟಿ ಮತ್ತು ಕಸಬರಿಗೆ ಆಟೋ ಡ್ರನ್ನಾಯ್ತಿ. ಹಂಗಾದ್ರೆ ರಾಮದುರ್ಗ ಕಾರ್ಯಕರ್ತರ ಬೆಳಗಾವಿ ಜಿಲ್ಲಾದಾಗ ರಾಷ್ಟ್ರ ಪಕ್ಷದ ಸಂಘಟನೆ ಸಲುವಾಗಿ ಸ್ವಂತ ಖರ್ಚಿನಾಗ ಪಾಪ ಹೆಂಗೆಂಗೆ ಅಡ್ಡಾಡತ್ತಾರ ನೋಡ್ರಿ. ಅವ್ರಿಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಳುಗಡೆ ಆದಂಥ ರಾಮದುರ್ಗ ಮನೆಗಳಿಗೆ ರೊಕ್ಕ ಹೆಂಗೆ ವಸೂಲು ಮಾಡಿಕೊಟ್ಟಾರ, ಲಂಚ ತೊಗೊಂಡವ್ರ ಕಡೆ ರೊಕ್ಕ ವಸೂಲು ಮಾಡಿಕೊಟ್ಟದ ನಿದರ್ಶನಗಳು ಅವ್ರು ಏನು ಮಾತಾಡ್ಯಾರ ನೋಡ್ರಿ ನಮ್ಮ ಜೊತೆ. ಅದನ್ನೊಂದು ವಿಡಿಯೋ ಹಾಕಾಕತ್ತ ನೋಡ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನು. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿ ಬೇಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇದು ನಿಮ್ಮ ಚಾನಲ್, ನಿಮ್ಮ ಶಕ್ತಿ, ನಾವು ಯಾರು ಹೆದರವರಲ್ಲ, ನೇರವಾಗಿ ಹೇಳ್ತೀವಿ. ನಮಸ್ಕಾರ ರೀಪ್ಪ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಮ್ಮ ಏನು ಸರ್ಕಾರಿ ಕಚೇರಿಗಳಲ್ಲಿ ಅಭಿಯಾನಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ರವಿ ಕೃಷ್ಣಾರೆಡ್ಡಿ ಅವರು ರಾಜ್ಯಾಧ್ಯಕ್ಷರು, ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರು ಮಾಡ್ತಕ್ಕಂಥ ರಾಜ್ಯಾದ್ಯಂತ 2 ಸಲ ಪ್ರವಾಸವನ್ನು ಕೈಗೊಂಡಿದ್ದರು. ಅದರ ಪ್ರಯುಕ್ತವಾಗಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷನ ಆದಾಗಿನಿಂದ ನಾನು ಕೂಡ ಪ್ರತಿಯೊಂದು ತಹಸೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟರ್ ಆಫೀಸ್ಗಳು, ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು, ಹೀಗೆ
ಎಲ್ಲ ಆಫೀಸ್ಗಳಲ್ಲಿ ಹೋಗ್ತಾ ಬಂದಿದ್ದೇವೆ. ಅದೇ ರೀತಿ ಬೈಲಂಗಲು, ಕಿತ್ತೂರು, ಸವದತ್ತಿ, ರಾಮದುರ್ಗ, ರಾಯಬಾಗು, ಹಾಗೆ ಮೊನ್ನೆ ತಾನೇ ಮೂಡಲಗಿ ತಾಲೂಕಿಗೆ ಬಂದಿದ್ವಿ. ಮೂಡಲಗಿ ತಾಲೂಕಿಗೆ ಬಂದು ಶಿವಾನಂದ ದೇಸಾಯಿ ಅಣ್ಣವ್ರನ್ನ ಅಧ್ಯಕ್ಷರನ್ನ ಮಾಡಿ ಅಲ್ಲಿಯೂ ಕೂಡ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ತಹಸೀಲ್ದಾರ್ ಆಫೀಸ್ನಲ್ಲಿಯೂ ನೋಡಿದರೆ ಆಫೀಸ್ನಲ್ಲಿ ಯಾರೂ ಇರಲಿಲ್ಲ, ಸರಿಯಾದಂಥ ನೌಕರದಾರರು ಆ ತಾಲೂಕಿನಲ್ಲೇ ಇಲ್ಲ, ಎಲ್ಲ ತಲಾಟಿಗಳು ಆಫೀಸ್ನಲ್ಲೇ ಇದ್ದಾರೆ. ಆಫೀಸ್ನಲ್ಲೇ ಇದ್ದಾಗ ಗ್ರಾಮಗಳಲ್ಲಿ ತಲಾಟಿಗಳು ಹೆಸರು ಮಾತ್ರ ಗ್ರಾಮ ಲೆಕ್ಕಾಧಿಕಾರಿ ಅಂತ, ಆದರೆ ಕೆಲಸ ಮಾಡೋದು ಮಾತ್ರ ತಹಸೀಲ್ದಾರ್ ಆಫೀಸ್ನಲ್ಲಿ. ಆದರೂ ಅಲ್ಲಿ ಕೆಲಸ ಹಳ್ಳಿಗಳಲ್ಲಿ ಮಾಡುವಂಥ ಕೆಲಸಗಳು ಏಜೆಂಟ್ರು ಅನ್ನ ಮಾಡಿ ತಂದು ಇವರಿಗೆ ಸಹಿ ಮಾಡಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಷಯ ಕಂಡು ಬಂತು. ಅದನ್ನು ಕೂಡ ನಾವು ಹೇಳಿದ್ವಿ ಸಾರ್ವಜನಿಕರಿಗೆ, ಇದೆಲ್ಲ ಈ ಥರ ಆಗಬಾರ್ದು, ಅವರಿಗೆ ಸರಿಯಾಗಿ ಗ್ರಾಮ ಲೆಕ್ಕಾಧಿಕಾರಿ ಅವರವರ ಕೆಲಸದಲ್ಲೇ ಇರಬೇಕು, ಅವರೇ ಅಲ್ಲಿ ಸಾರ್ವಜನಿಕರ ಸೇವೆಗಳನ್ನು ಕೊಡಬೇಕಂತೇಳಿ ಅಲ್ಲಿಯೂ ಹೇಳಿದ್ವಿ. ಅಲ್ಲಿ ನಂತರ ಅಲ್ಲಿಂದ ಅಥಣಿ ತಾಲೂಕಿಗೆ ಬಂದ್ವಿ. ಅಥಣಿ ತಾಲೂಕಿನಲ್ಲಿಯೂ ಕೂಡ ತಹಸೀಲ್ದಾರ್ ಆಫೀಸು ಹಾಗೂ ತಾಲೂಕಾ ಪಂಚಾಯಿತಿ ಆಫೀಸು, ನರೇಗಾ ಕೆಲಸ, ತಾಲೂಕಾ ಪಂಚಾಯತಿಯಿಂದ ಎಷ್ಟು 46 ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಯಾವ ರೀತಿ ನಡೀತಾವೆ ಅನ್ನೋದನ್ನು ನಮಗೆ ಅಪ್ಡೇಟ್ಸ್ ಕೊಡಬೇಕಂತೇಳಿ ತಾಲೂಕಾ ಅಧಿಕಾರಿಗೂ ಕೂಡ ನಾವು ಅಲ್ಲಿ ಹೇಳಿ ಹೊರಗೆ ಲಾಯ್ ಮಾಡಿ ಬಂದ್ವಿ. ಅಲ್ಲಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೋದ್ವಿ. ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೂಡ ಆಯೋಗಗಳು ಕೂಡ ಡಿಲಿವರಿ ಆದಂಥ ಪೇಷೆಂಟ್ಗಳ ಕಡೆ ಅವರ ದುಡ್ಡನ್ನು ಕೇಳಿ ಪಡೆಯೋದನ್ನು ಅಲ್ಲೂ ಕೂಡ ಅದನ್ನು ವಿಚಾರ ಮಾಡಿ ಅದನ್ನು ಹೇಳಿದ್ವಿ. ಅಲ್ಲೇ ಒಂದು ಪ್ರಧಾನಮಂತ್ರಿ ಯೋಜನೆ ಅಂತೇಳಿ ಮೆಡಿಕಲ್ ಸ್ಟೋರ್ ಇತ್ತು, ಹಾಸ್ಪಿಟ್ಲ್ ಇದ್ರಿಗೆ ಸ್ಟೋರ್ ಇತ್ತದು. ಆ ಸ್ಟೋರ್ ಇದ್ರೆ ಅಲ್ಲಿ ಕೇಳಿದರೆ 3 ವರ್ಷಕ್ಕೂ ಕೂಡ ಒಂದು ಬಿಲ್ ಕೊಟ್ಟಿಲ್ಲ. ಬಿಲ್ ಖರೀದಿ ಮಾಡ್ತಾರೆ, ಮಟೀರಿಯಲ್ಸ್ ಖರೀದಿ ಮಾಡ್ತಾರೆ ರೋಗಿಗಳ, ಆದರೆ ಬಿಲ್ ಮಾತ್ರ ಒಂದು ನೀಡೋದಿಲ್ಲ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ ದುಡ್ಡು ಅನ್ನುವಂಥದ್ದು ಕಂಡು ಬಂತು. ಅದನ್ನು ಕೂಡ ನಾವು ಸಾರ್ವಜನಿಕರಿಗೆ, ಸರ್ಕಾರಕ್ಕೆ ಅದನ್ನು ಕೂಡ ನಾವು ತೋರಿಸಿದ್ದೇವೆ, ಜಾಗೃತವನ್ನು ಗೊಳಿಸಿದ್ದೇವೆ. ಅಲ್ಲಿಂದ ಕುಡ್ಸಿಗೆ ಕಾಗವಾಡಕ್ಕೆ ಹೋದ್ವಿ. ಕಾಗವಾಡಕ್ಕೆ ಹೋದ್ರೆ ಹೊಸ ಆಫೀಸ್ ಮಾಡಿದ್ದಾರೆ.